नमस्कार वीक्षकरे 11 व्हीलर्स टीवी गे स्वागत नहीं नम चानल सब्सक्राइब आगिल्ल अंद्रे ई कूडले सब्सक्राइब आगि हागू बेल बटन प्रेस माडि वीक्षकरे इवत्तिन संचिकेयल्लि नानु हस्त नक्षत्रदवर गुण विशेषते याव रीति इरुत्ते अन्नोदर बग्गे एक्स्प्लेन माड्ता होग्तीनि सो मोदलिगे हस्त नक्षत्रदवरु तुंबा इंटेलिजेंट आगिर्तारे अवरु इंटेलिजेंट अंद्रे याव तर इंटेलिजेंट अंद्रे अवरु मनसु माडि कष्टपट्टु ओदिद्दे आद्रे ಎಂತದೇ ಕಷ್ಟ ಇರೋ ಎಕ್ಸಾಮ್ಸನ್ನ ಆರಾಮಾಗಿ ಕ್ಲಿಯರ್ ಮಾಡೋಷ್ಟು ಇಂಟೆಲಿಜೆಂಟ್ ಆಗಿರ್ತಾರೆ ಅದಕ್ಕೆ ತಕ್ಕಂತೆ ಅವ್ರ ಪ್ಲಾನೆಟರಿ ಪೊಸಿಷನ್ಸ್ ಇದ್ದುಬಿಟ್ರಂತೂ ಅವ್ರ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಷ್ಟು ಒಂದು ಚೆನ್ನಾಗಿ ಅವ್ರ ಪ್ಲಾನೆಟರಿ ಪೊಸಿಷನ್ಸು ಅವರ ಒಂದು ಸ್ಟಾರ್ ಪೊಸಿಷನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅವ್ರ ಇಂಟೆಲಿಜೆನ್ಸ್ ಮೇಲೆ ಅವರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ನೆಕ್ಸ್ಟು ಅವರು ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿರ್ತಾರೆ ಸ್ಫುರದ್ರೂಪಿ ಆಗಿರ್ತಾರೆ ಹಾಗೂ ಗಟ್ಟಿಮುಟ್ಟಾದ ದೇಹ ಇರುತ್ತೆ ಗಟ್ಟಿಮುಟ್ಟಾದ ದೇಹ ಅಂದರೆ ಇಲ್ಲಿ ಏನೋ ಸ್ವಲ್ಪ ಬಾಡಿ ಬಿಲ್ಡರೇ ಆಗಿರಬೇಕು ಅಂತಲ್ಲ ಗಟ್ಟಿಮುಟ್ಟಾದ ದೇಹ ಅಂದರೆ ಒಂದಿಷ್ಟು ಎಕ್ಸಸೈಸ್ ಮಾಡಿನೂ ಸುಸ್ತಾಗಲ್ಲ ಅಥವಾ ಒಂದು ದಿನಚರಿಯ ಒಂದು ಕೆಲಸಗಳನ್ನು ಮಾಡಿ ಕೂಡ ಅವ್ರಿಗೆ ಇನ್ನೂ ಸ್ವಲ್ಪ ಎನರ್ಜಿ ಇದೆ ಇದನ್ನೆಲ್ಲ ನೋಡಿ ಎಷ್ಟೇ ಒಂದು ಕೆಲಸ ಮಾಡಿದ್ನೂ ಸುಸ್ತು ಅನಿಸಲ್ಲ ಇದನ್ನೆಲ್ಲ ನೋಡಿದರೆ ಒಂದು ಗಟ್ಟಿಮುಟ್ಟಾದ ದೇಹ ಅಂತ ಅನ್ಬೋದು ಅದ್ರ ಜೊತೆಗೆ ಹೆಲ್ತ್ ರಿಕವರಿ ರೇಟ್ ಅಂದರೆ ಈಗ ಕಾಯಿಲೆಗೆ ಒಳಗಾಗದಿರೋ ಮನುಷ್ಯನೇ ಇಲ್ಲ ಅಲ್ವಾ ಕಾಯಿಲೆಗೆ ಎಲ್ಲರೂ ಒಳಗಾಗ್ತಾರೆ ಆದರೆ ಅದರಿಂದ ಎಷ್ಟು ಬೇಗ ರಿಕವರಿ ಆಗ್ತಾರೆ ಇವಾಗ ಒಬ್ರಿಗೆ ಜ್ವರ ಬಂದರೆ 3 ದಿವಸಕ್ಕೆ ಅವ್ರು ರಿಕವರಿ ಆಗ್ಬೋದು ಇನ್ಯಾರೋ 1/2 ದಿವಸಕ್ಕೆ ಎದ್ದು ಕುತ್ಕೋಬೋದು ಆದರೆ ಹಸ್ತ ನಕ್ಷತ್ರದವರು ಮಿನಿಮಮ್ 1 ದಿವಸ ಆರಾಮಾಗಿ ತೊಗೊತಾರೆ ಅಂದರೆ 1 ದಿವಸ ಸಾಕು ಹಸ್ತ ನಕ್ಷತ್ರದವ್ರಿಗೆ ರಿಕವರಿ ಆಗೋದಕ್ಕೆ ಒಂದು ಆ ಮಟ್ಟಿಗೆ ಒಂದು ಸ್ಟ್ರಾಂಗ್ ಬಾಡಿ ಖಂಡಿತ ಹಸ್ತ ನಕ್ಷತ್ರದವ್ರಿಗಿರ್ತಾರೆ ಹಾಗೂ ಅದ್ರ ಜೊತೆಗೆ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕೂಡ ಇರ್ತಾರೆ ಸ್ಫುರದ್ರೂಪಿಯಾಗಿರ್ತಾರೆ ನೆಕ್ಸ್ಟು ಇದು ಒಂದು ಸ್ವಲ್ಪ ಪಾಸಿಟಿವ್ ನೆಗೆಟಿವ್ ಇದು ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಬರೋ ಪಾಯಿಂಟು ಏನಂದರೆ ಸ್ವಲ್ಪ ಲೇಸಿನೆಸ್ ಇರುತ್ತೆ ಇವ್ರಿಗೆ ಅಂದರೆ ನಾನು ಮುಂಚೆನೇ ಹೇಳಿದೆ ಇವ್ರು ಎಂಥ ಎಕ್ಸಾಮ್ಸ್ ಬೇಕಾದ್ರೂ ಕ್ಲಿಯರ್ ಮಾಡ್ತಾರೆ ಅಂತ ಅದಕ್ಕೆ ಮೈನಸ್ ಪಾಯಿಂಟೇ ಲೇಸಿನೆಸ್ಸು ಇವರಿಗೆ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸುತ್ತೆ ಏನಂದರೆ ಏನಾದರೂ ಏ ನಾನು ಲಾಸ್ಟ್ ಮೂಮೆಂಟಲ್ಲಿ ನೋಡ್ಕೊತೀನಿ ಅನ್ನೋದೊಂದು ಒಂದು ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆ ಓವರ್ ಕಾನ್ಫಿಡೆನ್ಸಿಂದನೇ ಇವ್ರಿಗೆ ಎಷ್ಟೋ ಎಕ್ಸಾಮಿನೇಷನ್ಸ್ನ ಕ್ಲಿಯರ್ ಮಾಡೋದಕ್ಕಾಗಲ್ಲ ಇಲ್ಲಿ ಇಂಟೆಲಿಜೆಂಟ್ ಇರ್ತಾರೆ ಎಲ್ಲ ಇರ್ತಾರೆ ಆ ಓವರ್ ಕಾನ್ಫಿಡೆನ್ಸು ಲಾಸ್ಟ್ ಮೂಮೆಂಟ್ ತನಕ ರೆಡಿನೇ ಆಗಲ್ಲ ಇವರು ಸೊ ಅದಕ್ಕೋಸ್ಕರ ಅವ್ರು ಎಷ್ಟೋ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋದಕ್ಕಾಗಲ್ಲ ಇಲ್ಲೇನಾಗುತ್ತೆ ಲೇಸಿನೆಸ್ ಅಂದರೆ ಚಿಕ್ಕಬಟ್ಟೆ ಲೇಸಿ ಅಂತಲ್ಲ ಏನಾದ್ರು ಒಂದು ಕೆಲಸ ಹೇಳಿದ್ರೆ ಆಮೇಲೆ ಮಾಡೋಣ ಇವಾಗೇನು ಅರ್ಜೆಂಟು ಏನಾದ್ರು ಒಂದು ಹೋಗಿ ಅಂಗಡಿಗೆ ತೊಗೊಂಬನ್ನಿ ಅಂತ ಅಂದರೆ ಇವಾಗ ಬೇಕಾದು ಸೊ ಇವಾಗ ಏನು ಅರ್ಜೆಂಟ್ ಇದೆ ಈ ಥರ ಆಮೇಲೆ ತರ್ತೀನಿ ಆಮೇಲೆ ಮಾಡೋಣ ಈ ಥರ ಆಮೇಲೆ ಅನ್ನೋದು ತುಂಬ ಜಾಸ್ತಿ ಆ ಹಸ್ತ ನಕ್ಷತ್ರದವರು ಆಮೇಲೆ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಅದೇ ಒಂದು ರೀಸನ್ನಿಂದ ಅವ್ರಿಗೆ ಒಂದು ಇಂಟೆಲಿಜೆಂಟ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಇಲ್ಲಿ ಯಾವಾಗಲೂ ಕೂಡ ಒಂದು ಒಳ್ಳೆ ಯೋಚನೆ ಮಾಡ್ತಾರೆ ಅಂದರೆ ಒಳ್ಳೆ ಯೋಚನೆ ಅಂದರೆ ಗುಡ್ ಥಿಂಕಿಂಗ್ ಅಂತ ಅನ್ಬೋದು ಗುಡ್ ಥಿಂಕಿಂಗ್ ಪ್ರೋಸೆಸ್ ಅಂದರೆ ಕೆಟ್ಟದಾಗೆ ಅಂದರೆ ಸಮಾಜದಲ್ಲಿ ಕೆಟ್ಟದ್ದು ಅಂತ ಅನಿಸ್ಕೊಳ್ಳೋದೇನು ಸೊ ಈ ಥರ ಏನೋ ಒಂದು ಮರ್ಡ್ರು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದಿಷ್ಟು ಇರುತ್ತಲ್ಲ ಸೊ ಅದನ್ನೆಲ್ಲ ಇವರು ಸ್ವಲ್ಪ ಥಿಂಕಿಂಗ್ ಮಾಡೋದು ಕಮ್ಮಿ ಹಂಗಂತ ಹೇಳ್ಬಿಟ್ಟು ಹಸ್ತ ನಕ್ಷತ್ರದಲ್ಲಿ ಯಾರು ಕೊಲೆನೇ ಮಾಡಿಲ್ವಾ ಅಂತ ಅಂದರೆ ಅಲ್ಲ ಹಂಗಲ್ಲ ಕೆಲವೊಂದಿಷ್ಟು ಸಮಯ ಸಂದರ್ಭಕ್ಕೆ ಅವರು ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿರ್ಬೋದು ಮಾಡ್ಬೋದು ಬಟ್ ಯೂಶ್ವಲಾಗಿ ಅವರೊಂದು ಪ್ಲಾನೆಟರಿ ಪೊಸಿಷನ್ಸು ಏನಾದರೂ ಇರಲಿ ಅವ್ರ ಹಸ್ತ ನಕ್ಷತ್ರದವರು ಒಂದು ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಅಂತೀವಲ್ಲ ಅದು ಸ್ವಲ್ಪ ಕಮ್ಮಿ ಹಂಗಂತ ಹೇಳ್ಬಿಟ್ಟು ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಅಂದರೆ ಕೊಲೆ ಸುಲಿಗೆ ಇದ್ರ ಬಗ್ಗೆನೇ ಅಂತ ಅಲ್ಲ ಅವ್ರ ಜೀವನದ ಬಗ್ಗೆನೂ ಕೂಡ ಅಯ್ಯೋ ಹಿಂಗಾಗ್ಬಿಟ್ರೆ ಹಂಗೆ ಹಂಗಾಗ್ಬಿಟ್ರೆ ಹಂಗೆ ಅಂತ ನೆಗೆಟಿವಾಗೆ ಥಿಂಕ್ ಮಾಡ್ತಾರಲ್ಲ ಸೊ ನೆಗೆಟಿವ್ ಥಿಂಕಿಂಗ್ ಅಂದರೆ ಸ್ವಲ್ಪ ಕಮ್ಮಿ ಹಸ್ತ ನಕ್ಷತ್ರದವ್ರಿಗೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ ಇವರು ಫೈಟಿಂಗನ್ನು ತುಂಬ ಇಷ್ಟಪಡ್ತಾರೆ ಅಂದರೆ ಇದು ಒಂದು ಸ್ವಲ್ಪ ವಿಶೇಷತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಯೂಶ್ವಲಿ ಯಾವ ನಕ್ಷತ್ರದವ್ರಿಗೂ ಆ ಥರ ಇರಲ್ಲ ಇವ್ರು ದೇ ಎಂಜಾಯ್ಸ್ ಫೈಟ್ ಅಂದರೆ ಫೈಟ್ ಈಗ ರೋಡಲ್ಲಿ ಯಾರಾದರೂ ಇಬ್ಬರು ನಿಂತ್ಕೊಂಡು ಕಿತ್ತಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ನೋಡಿ ಇವ್ರು ಮಜಾ ತೊಗೊತಾರೆ ಅಂದರೆ ಅದು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಅಥವಾ ಅವರು ಅದನ್ನು ಮಾಡಬೇಕು ಅಂತ ಮಾಡಲ್ಲ ಬಟ್ ಅದೇನೋ ಒಂಥರ ಅಟ್ರಾಕ್ಷನ್ ಅಂತ ಅನ್ಬೋದು ಅವ್ರು ಎಲ್ಲರೂ ಫೈಟ್ ನಡೀತಾ ಇದ್ದಾರೆ ನಿಂತ್ಕೊಂಡು ನೋಡ್ತಾರೆ ಅಷ್ಟೊಂದು ಅಟ್ರಾಕ್ಷನ್ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಇವರು ಇಬ್ಬರ ಮಧ್ಯೆ ತಂದಿಟ್ಬಿಟ್ಟು ಫೈಟ್ ನೋಡ್ತಾರೆ ಅಂತ ಅಲ್ಲ ಅದು ತಪ್ಪು ಬಟ್ ಇವರು ಏನಂದರೆ ಫೈಟಿಂಗ್ ಸೀನ್ಸು ಈ ಥರ ಫೈಟ್ ಆಡ್ತಾ ಇದ್ದಾರೆ ಯಾರೋ ಒಬ್ಬರು ಜಗಳ ಮಾಡ್ತಾ ಇದ್ದಾರೆ ಅಂದರೆ ಹಸ್ತ ನಕ್ಷತ್ರದವ್ರಿಗೆ ಏನೋ ಒಂಥರ ತುಂಬ ಅಟ್ರಾಕ್ಷನ್ ಇರುತ್ತೆ ಖಂಡಿತ ಅಂಥದ್ದನ್ನೆಲ್ಲ ಇವ್ರು ನಿಂತ್ಕೊಂಡು ನೋಡೇ ನೋಡ್ತಾರೆ ಬಿಡಿಸೋದಕ್ಕೂ ಕೂಡ ಅವ್ರ ಪ್ಲಾನೆಟರಿ ಪೊಸಿಷನ್ಸ್ ಮೇಲೆ ಅವರು ಟ್ರೈ ಮಾಡ್ಬೋದೇನೋ ಬಟ್ ಮೋಸ್ಟ್ ಆಫ್ ದ ಟೈಮ್ ದೆ ಎಂಜಾಯ್ಸ್ ದ ಫೈಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಅವರು ಒಂದು ಏನಂತೀವಿ ಎಕನಾಮಿಕಲಿ ಅವರ ಒಂದು ಮಧ್ಯ ವಯಸ್ಸಿನಿಂದ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂದರೆ ಒಂದು 30 ವರ್ಷದ ತನಕ ಅವರಿಗೆ ಏನೋ ಆಸ್ತಿ ಇರಲ್ಲ ಅಥವಾ ಏನೋ ಒಂದು ಏನಂತೀವಿ ಒಂದು ಒಳ್ಳೆ ಸ್ಯಾಲ್ರಿ ಇರಲ್ಲ ಬಟ್ ಅವರಿಗೆ ಒಂದು 1/2 ಏಜ್ ಆಗ್ತಿದ್ದಂಗೆ ಪಟ 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 ಅವ್ರು ಆಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಪಟ 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 ಒಂದು ಸ್ಯಾಲ್ರಿ ರೈಸ್ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಒಂದು ಬೆಳವಣಿಗೆ ಅಂತ ಫೈನಾನ್ಷಿಯಲ್ ಬೆಳವಣಿಗೆ ಅಂತೀವಲ್ಲ ಅದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ 1/2 ಜೀವನ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಹೋಪ್ಸ್ ಬರುತ್ತೆ ಅಂದರೆ ನಾನೇನೋ ಮಾಡ್ಬೋದು ಅಂತ ಒಂದು
ಛಲ ಗಟ್ಟಿತನ ಇದೆಲ್ಲ ಕೂಡ ಅವ್ರಿಗೆ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ಮೊದಲಿಗೆ 30 ವರ್ಷ ಸುಮ್ಮನೆ ಇರ್ತಾರೆ ಅಂತಲ್ಲ, ನಾನು ಮುಂಚೆನೇ ಹೇಳಿದೆ ಇವ್ರೊಂದು ಸ್ವಲ್ಪ ಲೇಜಿ ಇರ್ತಾರೆ. ಸೊ ಇದೇನಾಗುತ್ತೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಅಡೆತಡೆನ ಉಂಟು ಮಾಡ್ತಾ ಬರುತ್ತೆ. ಸೊ ಇದು ಹಸ್ತ ನಕ್ಷತ್ರದವರ ಗುಣವಿಶೇಷತೆ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನಕ್ಷತ್ರದ ವಿಶೇಷತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.